ಇನ್ಮೇಲೆ ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಎರಡು ವಿಷಯಕ್ಕೆ ಗೂಸ್ ಬಂಪ್ಸ್ ಹುಟ್ಟುತ್ತೆ. ಒಂದು ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಿದರೆ, ಇನ್ನೊಂದು ನಮ್ಮ ಡಿ ಬಾಸ್ ಸಿನಿಮಾನ ನೋಡಿದರೆ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಫಸ್ಟ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನನಿಂದ ಇಂಡಿಯನ್ ಬಾಕ್ಸ್ ಆಫೀಸ್ ಸುಲ್ತಾನ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಇನ್ನು ಟ್ರೈಲರ್ ವಿಷಯಕ್ಕೆ ಬಂದರೆ, ಏನು ಸಖತ್ತಾಗಿ ಟ್ರೈಲರ್ ಕಟ್ ಮಾಡಿದ್ದಾರೆ ಗುರು. ಪ್ರತಿ ಒಂದು ಕ್ಯಾರೆಕ್ಟರ್ನೂ ಟ್ರೈಲರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಪಕ್ಕ ಈ ಸಿನಿಮಾದಲ್ಲಿ ತುಂಬಾ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ ಅನ್ನೋದರಲ್ಲಿ ಡೌಟೇ ಬೇಡ. ಡಿ ಬಾಸ್ ಅವರು, ಆಶಾ ಭಟ್ ಅವರು, ವಿನೋದ್ ಪ್ರಭಾಕರ್ ಅವರು, ಅವಿನಾಶ್ ಅವರು, ದೇವರಾಜ್ ಅವರು, ಜಗಪತಿ ಬಾಬು ಅವರು, ಚಿಕ್ಕಣ್ಣ ಅವರು, ಹುಫ್, ಇನ್ನೂ ದೊಡ್ಡ ಲಿಸ್ಟ್ನೇ ರೆಡಿ ಮಾಡ್ಬೋದು ಅನಿಸುತ್ತೆ. ಇನ್ನು ಟ್ರೈಲರ್ನಲ್ಲಿ ನನಗೆ ಇಷ್ಟ ಆಗಿದ್ದ ಎಲಿಮೆಂಟ್ಸ್ ಬಂದು ವಿಜುವಲ್ಸ್. ಏನು ಕ್ಯಾಮ್ರಾ ಆ್ಯಂಗಲ್ಸ್ ಅವು, ಏನು ಕಲರ್ ಗ್ರೇಡಿಂಗ್ಸ್ ಅವು. ಪಕ್ಕಾ ಥಿಯೇಟರ್ನಲ್ಲಿ ಈ ಸಿನಿಮಾ ಕಣ್ಣಿಗೆ ಹಬ್ಬ ಅಲ್ಲ ಗುರು, ಜಾತ್ರೆನೇ. ನಾನಂತೂ ಟ್ರೈಲರ್ನ ನೋಡಿ ಯಾವಾಗ March 11 ಆಗುತ್ತಪ್ಪ ಅಂತ ಬರ್ಗೆಟ್ ಕಾಯ್ತಾ ಇದ್ದೀನಿ. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್, ಅರ್ಜುನ್ ಜನ್ಯ ಅವರು ಒನ್ಸ್ ಅಗೇನ್ ಮ್ಯಾಜಿಕಲ್ ಕಂಪೋಸರ್ ಅಂತ ಪ್ರೂವ್ ಮಾಡಿಕೊಂಡ್ರು. ಸ್ಟಾರ್ಟಿಂಗಿಂದ ಮಾಸ್ ಆಗಿ ಶುರುವಾಗಿ ಮಧ್ಯದಲ್ಲಿ ಸ್ವಲ್ಪ ಎಮೋಷ್ನಲ್ ಆಗಿ ಕನ್ವರ್ಟ್ ಆಗೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಮತ್ತೆ ಲಾಸ್ಟ್ಗೆ ಗೂಸ್ ಬಂಪ್ಸ್ ಕೊಡೋ ಲೆವೆಲ್ಗೆ ಟೇಕ್ ಆಫ್ ಆಗುತ್ತೆ. ಒಟ್ಟಿನಲ್ಲಿ ಟ್ರೈಲರ್ ಅಂತೂ ಅಲ್ಟ್ರಾ ಮಾಸ್ ಗುರು. ಇನ್ನು ನಮ್ಮ ಡಿ ಬಾಸ್ ಅವರಂತೂ ಅಲ್ಟ್ರಾ ಸ್ಟೈಲಿಶ್ ಗ್ಯಾಂಗ್ಸ್ಟರ್ ಆಗಿ ಕಾಣಿಸ್ಕೋತಾ ಇದ್ದಾರೆ ಅನಿಸುತ್ತೆ. ಇನ್ನೊಂದು ಕಡೆ ಡೀಸೆಂಟಾಗಿ ಶರ್ಟು ಮತ್ತು ಪಂಚೆ ಹಾಕ್ಕೊಂಡಿದ್ದಾರೆ. ಅದರಲ್ಲೂ ಆ ಪಂಚೆ ಹಾಕ್ಕೊಂಡು ಎರಡು ಫೈಟ್ಸ್ ಇದೆ ಗುರು. ನಮ್ಮ ಡಿ ಬಾಸ್ ಕಟೌಟ್ಗೂ ಆ ಆ್ಯಕ್ಷನ್ ಸೀನ್ಸ್ನ ನೋಡ್ತಿದ್ರೆ ಥಿಯೇಟರ್ ಧಗ 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 ಅಂತ ಪಕ್ಕ ಹತ್ತಿ ಉರಿಯುತ್ತೆ. ಮತ್ತು ವಿನೋದ್ ಪ್ರಭಾಕರ್ ಅವರು ಕೂಡ ಒಂದು ಎರಡು ಕಡೆ ಕಾಣಿಸ್ಕೋತಾರೆ. ಆ್ಯಂಡ್ ಹೀರೋಯಿನ್ ಆಶಾ ಭಟ್ ಅವರು ಕೂಡ ಟ್ರೈಲರ್ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರಂತೂ ವಿಲನ್ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸಿರೋ ಹಾಗೆ ಕಾಣಿಸ್ತಾ ಇದ್ದಾರೆ. ಜಗಪತಿ ಬಾಬು ಮತ್ತು ಡಿ ಬಾಸ್ ಅವರ ನಡುವೆ ನಡೆಯೋ ಆಟನ ನೋಡೋಕ್ಕೆ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ನಿಮಗೆ ಟ್ರೈಲರ್ನ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಹಾಕಿ, ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬ್ರೇಕ್ ಡೌನ್ ವಿಡಿಯೋ ಕೂಡ ಬೇಗ ಬರುತ್ತೆ, ಮಿಸ್ ಮಾಡ್ಕೋಬಾರ್ದು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಬಾಯ್.